ಕ್ಷೇತ್ರದಲ್ಲಿ ಇದೇ ಮೊದಲನೇ ಬಾರಿಗೆ ಈ ಗಮನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಮೂರ್ನಾಲ್ಕು ವರ್ಷದ ಹಿಂದೆ ಗಮನಕ್ಕೆ ಬಂದಿತ್ತು, ಮೋರಿ ಕ್ಲೀನ್ ಮಾಡಲಿಲ್ಲ ಅಂತಕ್ಕಂಥದ್ದು ಪ್ರಿನ್ಸಿಪಾಲ್ ಕರೆಸಿ ಹೇಳಿದ್ರು. ಅವಾಗ ಬಂದಿದ್ದೆ, ಬಟ್ ನನ್ನ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದ್ರೆ ಎಲ್ಲ ಕೂಡ ನಾನು ಇಮ್ಮಿಡಿಯೇಟ್ ಆಗಿ ಮಾಡ್ತೇನೆ. ಎಲ್ಲೂ ಕೂಡ ಅನುದಾನ ಕೊರತೆ ಏನಿಲ್ಲ, ಅನುದಾನ ಕೊರತೆ ಇಲ್ಲ, ಬೇರೆ ಏನ್ ಕೊರತೆ ಇಲ್ಲ. ನನ್ನ ಗಮನಕ್ಕೆ ತರಲಿಲ್ಲ ಅಷ್ಟೇ. ಇಲ್ಲಿ ಗಮನಕ್ಕೆ ತಂದಿದ್ರೆ ಹೇಳಿ, ಇಲ್ಲಿ ಮೂಲಭೂತ ಸೌಕರ್ಯವನ್ನ ಒದಗಿಸೋದಕ್ಕೆ, ಅದೇನೆ ಕೇಳೋದಲ್ಲ, ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಮಾಡೋದಕ್ಕೆ ಏನಾದ್ರೂ ಆಶ್ವಾಸನೆ ಈ ಸಂದರ್ಭದಲ್ಲಿ ಆದ್ರೂ ಸಿಗುತ್ತಾ? ನಾಳೆ ನಾಳಿದ್ದೆ ಮತ್ತೆ ವಿಸಿಟ್ ಮಾಡ್ತೇನೆ. ಈ ಸ್ಕೂಲ್ಗೆ ಏನ್ ಬೇಕು ಮೂಲಭೂತ ಸೌಕರ್ಯ ಅದನ್ನ ಒದಗಿಸ್ತಕ್ಕಂತ ಕೆಲಸ ಮಾಡ್ತೇನೆ, ಸೆಟ್ರೇಟ್ ಮಾಡ್ತೀನಿ. ವಿರೋಧ ಪಕ್ಷ ನಾಯಕರು ಮಂದಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಇಂಡಿವಿಜುವಲ್ ಆಗಿ ಮಕ್ಕಳುಗಳನ್ನ, ಹೆಣ್ಮಕ್ಳು ಇವ್ರನ್ನ ಕೂಗಿ ಧೈರ್ಯವಾಗಿ ಹೇಳಿ ಅಂತ ಹೇಳಿದ್ದಾರೆ. ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ, ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡ್ತಾರೆ. ನಾನು ಯಾವ್ದೇಳಿ ನೋಡಿ, ಹಣ ಕೊಟ್ಟಿದ್ದಾರೆ, ಅದನ್ನ ಹಣ ಚೆಕ್ ಮಾಡಿದ್ರಲ್ಲ ಅವ್ರು, ಈಗ ವಿರೋಧ ಪಕ್ಷ ನಾಯಕರು ಚೆಕ್ ಮಾಡಿದ್ರು, 33,000 ಇದೆ, ಅವಳು ಬಳಸ್ಕೊಂಡಿಲ್ಲ. ಅಡ್ಮಿನಿಸ್ಟ್ರೇಟರ್ಸ್ ಅದನ್ನ ಬಳಸ್ಕೊಂಡು ಈ ಮೂಲಭೂತ ಸೌಕರ್ಯನ ಮಾಡಬೇಕಾಯ್ತು. ಬಟ್ ಅದನ್ನ ದುಡ್ಡು ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ದಾರೆ, ಬಿಒ ಹೇಳ್ತಿದ್ದಾರೆ, ವಿತ್ ಡಾಕ್ಯುಮೆಂಟ್ಸ್ ಇದೆ. ಅದರಿಂದ ಏನ್ ಕ್ರಮ ತೆಗೆದುಕೊಳ್ಬೇಕು ವಿರೋಧ ಪಕ್ಷ ನಾಯಕರು ಹೇಳ್ತಾರೆ, ನಾನು ಕೂಡ ಅವ್ರ ಜೊತೆ ವರ್ತಪಡಿಸಿ ಸರ್. ಬಿಜೆಪಿ ಹೈಕಮಾಂಡ್ ನ ಭೇಟಿ ಮಾಡಕ್ ಬಿಟ್ಬಿಡಿ ಸದ್ಯಕ್ಕೆ ಇದನ್ನೇ. ನಾಳೆ ಒಂದ್ ನಿಮ್ ನಾಳೆ ನನಗೆ ನಾಳೆ ಇಲ್ಲ, ನಾಳಿದ್ದು ನಾನೇ ಸ್ವತಃ ಪ್ರೆಸ್ ಮೀಟ್ ಮಾಡ್ತೇನೆ. ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡ್ತೇನೆ. ಹೈಕಮಾಂಡ್ ಫೋನ್ ಬಂದಿರೋದು ನಿಜನ ಸರ್? ಕ್ಷೇತ್ರದಲ್ಲಿ ಇದೆ ಮೊದಲನೇ ಬಾರಿಗೆ ಈ ಗಮನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಮೂರ್ನಾಲ್ಕು ವರ್ಷದ ಹಿಂದೆ ಗಮನಕ್ಕೆ ಬಂದಿತ್ತು, ಮೋರಿ ಕ್ಲೀನ್ ಮಾಡಲಿಲ್ಲ ಅಂತಕ್ಕಂಥದ್ದು ಪ್ರಿನ್ಸಿಪಾಲ್ ಕರೆಸಿ ಹೇಳಿದ್ರು. ಅವಾಗ ಬಂದಿದ್ದೆ, ಬಟ್ ನನ್ನ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದ್ರೆ ಎಲ್ಲ ಕೂಡ ನಾನು ಇಮ್ಮಿಡಿಯೇಟ್ ಆಗಿ ಮಾಡ್ತೇನೆ. ಎಲ್ಲೂ ಕೂಡ ಅನುದಾನ ಕೊರತೆ ಏನಿಲ್ಲ, ಅನುದಾನ ಕೊರತೆ ಇಲ್ಲ, ಬೇರೆ ಏನ್ ಕೊರತೆ ಇಲ್ಲ. ನನ್ನ ಗಮನಕ್ಕೆ ತರಲಿಲ್ಲ ಅಷ್ಟೇ. ಇಲ್ಲಿ ಗಮನಕ್ಕೆ ತಂದಿದ್ರೆ ಹೇಳಿ, ಇಲ್ಲಿ ಮೂಲಭೂತ ಸೌಕರ್ಯವನ್ನ ಒದಗಿಸೋದಕ್ಕೆ, ಅದೇನೆ ಕೇಳೋದಲ್ಲ, ಮೂಲಭೂತ ಸೌಕರ್ಯಗಳನ್ನ ಹೆಚ್ಚು ಮಾಡೋದಕ್ಕೆ ಏನಾದ್ರೂ ಆಶ್ವಾಸನೆ ಈ ಸಂದರ್ಭದಲ್ಲಿ ಆದ್ರೂ ಸಿಗುತ್ತಾ? ನಾಳೆ ನಾಳಿದ್ದೆ ಮತ್ತೆ ವಿಸಿಟ್ ಮಾಡ್ತೇನೆ. ಈ ಸ್ಕೂಲ್ಗೆ ಏನ್ ಬೇಕು ಮೂಲಭೂತ ಸೌಕರ್ಯ ಅದನ್ನ ಒದಗಿಸ್ತಕ್ಕಂತ ಕೆಲಸ ಮಾಡ್ತೇನೆ, ಸೆಟ್ರೇಟ್ ಮಾಡ್ತೀನಿ. ವಿರೋಧ ಪಕ್ಷ ನಾಯಕರು ಮಂದಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಇಂಡಿವಿಜುವಲ್ ಆಗಿ ಮಕ್ಕಳುಗಳನ್ನ, ಹೆಣ್ಮಕ್ಳು ಇವ್ರನ್ನ ಕೂಗಿ ಧೈರ್ಯವಾಗಿ ಹೇಳಿ ಅಂತ ಹೇಳಿದ್ದಾರೆ. ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ, ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡ್ತಾರೆ. ನಾನು ಯಾವ್ದೇಳಿ ನೋಡಿ, ಹಣ ಕೊಟ್ಟಿದ್ದಾರೆ, ಅದನ್ನ ಹಣ ಚೆಕ್ ಮಾಡಿದ್ರಲ್ಲ ಅವ್ರು, ಈಗ ವಿರೋಧ ಪಕ್ಷ ನಾಯಕರು ಚೆಕ್ ಮಾಡಿದ್ರು, 33,000 ಇದೆ, ಅವಳು ಬಳಸ್ಕೊಂಡಿಲ್ಲ. ಅಡ್ಮಿನಿಸ್ಟ್ರೇಟರ್ಸ್ ಅದನ್ನ ಬಳಸ್ಕೊಂಡು ಈ ಮೂಲಭೂತ ಸೌಕರ್ಯನ ಮಾಡಬೇಕಾಯ್ತು. ಬಟ್ ಅದನ್ನ ದುಡ್ಡು ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ದಾರೆ, ಬಿಒ ಹೇಳ್ತಿದ್ದಾರೆ, ವಿತ್ ಡಾಕ್ಯುಮೆಂಟ್ಸ್ ಇದೆ. ಅದರಿಂದ ಏನ್ ಕ್ರಮ ತೆಗೆದುಕೊಳ್ಬೇಕು ವಿರೋಧ ಪಕ್ಷ ನಾಯಕರು ಹೇಳ್ತಾರೆ, ನಾನು ಕೂಡ ಅವ್ರ ಜೊತೆ ವರ್ತಪಡಿಸಿ ಸರ್. ಬಿಜೆಪಿ ಹೈಕಮಾಂಡ್ ನ ಭೇಟಿ ಮಾಡಕ್ ಬಿಟ್ಬಿಡಿ ಸದ್ಯಕ್ಕೆ ಇದನ್ನೇ. ನಾಳೆ ಒಂದ್ ನಿಮ್ ನಾಳೆ ನನಗೆ ನಾಳೆ ಇಲ್ಲ, ನಾಳಿದ್ದು ನಾನೇ ಸ್ವತಃ ಪ್ರೆಸ್ ಮೀಟ್ ಮಾಡ್ತೇನೆ. ಪ್ರೆಸ್ ಮೀಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡ್ತೇನೆ. ಹೈಕಮಾಂಡ್ ಫೋನ್ ಬಂದಿರೋದು ನಿಜನ ಸರ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.